ಸಮಸ್ತ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ, ನಾನು ಕಿರಣ್. ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ನಡೆಸಿರುವ ಪುಂಡಾಟದ ವಿರುದ್ಧ ಪ್ರತಿಭಟನೆ ನಡೆಸಲು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ನೂರಾರು ಕಾರ್ಯಕರ್ತರು ಸ್ವಾಭಿಮಾನಿ ಕನ್ನಡಿಗರ ಜಾಥಾ ಹೆಸರಿನಲ್ಲಿ ಇಂದು ಬೈಕ್ಗಳ ಮೇಲೆ ಬೆಳಗಾವಿಗೆ ತೆರಳಿದರು. ಈ ಜಾಥಾ ಬೆಂಗಳೂರಿನ ಮೇಕ್ರಿ ವೃತ್ತದಿಂದ ಹೊರಟಿತು. ಈ ವೇಳೆ ಮಾತನಾಡಿದ ಸಂಘಟನೆಯ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು, ಎಂಇಎಸ್ ಅವರು ಮತ್ತು ಶಿವಸೇನೆ ಸಂಘಟನೆಗಳನ್ನು ಕರ್ನಾಟಕದಲ್ಲಿ ಈ ಕೂಡಲೇ ನಿಷೇಧಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಗಡಿಭಾಗದ ಕನ್ನಡಿಗರಿಗೆ ರಕ್ಷಣೆ ನೀಡುವಂತೆ ಸರ್ಕಾರವು ಬೆಳಗಾವಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಬೇಕು ಎಂದು ಪ್ರವೀಣ್ ಶೆಟ್ಟಿ ಒತ್ತಾಯಿಸಿದರು. ಇಲ್ಲಿಂದ ಜಾಥಾದಲ್ಲಿ ತೆರಳಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಈ ವೇಳೆ ತಿಳಿಸಿದರು. ಶಿವಸೇನೆ ಪುಂಡರಿಗೆ ಗುಂಡಾಗಳಿಗೆ ಶಿವಸೇನೆ ಪುಂಡರಿಗೆ ತೊಲಗಲಿ ವಿರೋಧಿ ಎಂಎಸ್ ಗುಂಡಾಗಳಿಗೆ ರಕ್ಷಣಾ ವೇದಿಕೆಯಿಂದ ಬೆಳಗಾವಿ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಕನ್ನಡದ ಕಾರ್ಯಕರ್ತರು ಇವತ್ತು ಬೆಳಗಾವಿ ಗಡಿ ಪ್ರವೇಶವನ್ನು ಮಾಡೋದ್ರ ಮುಖಾಂತರ ಮಹಾರಾಷ್ಟ್ರ ಗಡಿಯನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಂಇಎಸ್ ಮತ್ತು ಶಿವಸೇನೆಯವರು ಕನ್ನಡದ ಶಾಲು ಮತ್ತು ಬಾವುಟವನ್ನು ಹಾಕಿದವರಿಗೆ ಬಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಬಾಯಿ ಮುಚ್ಚಿ ಸುಮ್ಮನೆ ಕೂತಿದ್ದಾರೆ. ಅದರ ವಿರುದ್ಧ ತೀವ್ರವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಈ ಕೂಡಲೇ ಎಂಇಎಸ್ ಮತ್ತು ಶಿವಸೇನೆ ಗೂಂಡಗಳನ್ನು ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಬಾಂಬೆ ನಗರದಲ್ಲಿ ಅನೇಕ ಜನ ಕನ್ನಡಿಗರು ಬದುಕ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು ನಿಮ್ಮ ನಟ ಬ್ಯಾಂಕರ್ಸ್ ಎಂಬಾದ ನಿರ್ದೇಶಕ. ಸಂಪೂರ್ಣ ನ್ಯೂಸ್ ಚಾನೆಲ್ ಈಗ ಒಂದು ಪತ್ರಿಕೆ ಜೊತೆಗೆ ನ್ಯೂಸ್ ಚಾನೆಲ್ 24 ಗಂಟೆ ನಿಮ್ಗೆ ಎಲ್ಲ ವಿಶೇಷವಾದ ಅಪ್ಡೇಟ್ಸ್ಗಳು ಕೊಡ್ತಾರೆ. ಮಿಸ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಓಕೆ.